ನಾನು ನಿಮ್ಮ ಶರಣಪ್ಪ ಇಂದಿನ ಮುಖ್ಯಾಂಶಗಳು ಅಂಬೇಡ್ಕರ್ ಕಾಲೋನಿಯಲ್ಲಿ ಶುದ್ಧ ನೀರಿನ ಘಟಕವನ್ನು ಸರಿಪಡಿಸುವಂತೆ ಮನವಿ ಕುಡುತಿನಿ ಪಟ್ಟಣದ ಅಂಬೇಡ್ಕರ್ ಕಾಲೋನಿಯಲ್ಲಿನ 17ನೇ ವಾರ್ಡಿನಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ 3 ತಿಂಗಳಿಂದ ದುರಸ್ತಿಯಲ್ಲಿದ್ದು ಸ್ಥಳೀಯರು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ ಹೌದು ಕೂಲಿ ಕಾರ್ಮಿಕ ಕೆಲಸ ಮಾಡುತ್ತಿರುವ ಅಲ್ಲಿನ ಸ್ಥಳೀಯರು ನೀರಿಗಾಗಿ 1 ಕಿಲೋಮೀಟರ್ ನಡೆದುಕೊಂಡು ಹೋಗುವ ಪರಿಸ್ಥಿತಿಗೆ ಒಳಗಾಗಿದ್ದಾರೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತೆಗೆದುಕೊಂಡು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕೆಂದು ವಾರ್ಡಿನ ಸದಸ್ಯರಾದ ಭಾಗ್ಯಮ್ಮ ಇವರ ಒತ್ತಾಯವಾಗಿರುತ್ತದೆ ಈ ಘಟಕವನ್ನು ಬಳ್ಳಾರಿಯ ಭೂಸೇನಾ ನಿರ್ವಹಿಸುತ್ತಿದ್ದು ಅವರನ್ನು ಕರೆಯಿಸಿ ಶೀಘ್ರವಾಗಿ ಸಮಸ್ಯೆಯನ್ನು ಪರಿಹರಿಸಲಾಗುವುದು ಎಂದು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ತೀರ್ಥ ಪ್ರಸಾದ್ ಅವರು ತಿಳಿಸಿದರು ಕೊರೋನಾ ಮುಕ್ತ ಭಾರತ ಮಾಡಲು ನಾಳೆಯಿಂದ ಲಾಕ್ಡೌನ್ ಜಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೋವಿಡ್ ರೋಗ ಹರಡದಂತೆ ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿ ಕಾಪಾಡಲು ಬೆಳಗ್ಗೆ 6 ರಿಂದ 10 ಗಂಟೆಯವರೆಗೆ ಮನೆಗೆ ಬಳಸಬಹುದಾದ ಹಾಲು ಮತ್ತು ತರಕಾರಿ ದಿನಸಿ ವಸ್ತುಗಳನ್ನು ಕುಟುಂಬದಲ್ಲಿ ಒಬ್ಬರಾದ ಮಧ್ಯವಯಸ್ಕರು ಪಡೆಯಲು ಅನುಮತಿ ನೀಡಲಾಗಿದೆ ಅನವಶ್ಯಕವಾಗಿ 10 ಗಂಟೆಯಿಂದ ಮುಂಜಾನೆ 6 ಗಂಟೆಯವರೆಗೆ ಯಾರಾದರೂ ತಿರುಗಾಡಿದಲ್ಲಿ ಅಂತವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಆದೇಶವಾಗಿರುತ್ತದೆ ದಯವಿಟ್ಟು ಕೊರೋನಾ ರೋಗಕ್ಕೆ ಹೆದರದೆ ಮನೆಯಲ್ಲಿ ಸುರಕ್ಷಿತವಾಗಿರಿ ಇದ್ದು ಕೊರೋನಾ ಮುಕ್ತ ಭಾರತವನ್ನು ಮಾಡಲು ಸಹಕರಿಸಿ ಎಂದು ಕುಡುತಿನಿ ಪಟ್ಟಣದ ಸಾರ್ವಜನಿಕರಿಗೆ ಪೊಲೀಸ್ ಠಾಣೆ ಪಿಎಸ್ಐ ಅಧಿಕಾರಿಯಾದ ಮೊಹಮ್ಮದ್ ರಫಿ ಅವರು ತಿಳಿಸಿದ್ದಾರೆ ಏನು ರಾಜ್ಯ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿದೆ ನಮ್ಮ ಕುಡುತಿನಿ ಪಟ್ಟಣದ ಎಲ್ಲ ಸಾರ್ವಜನಿಕರಲ್ಲಿ ನಾವು ಕೇಳಿಕೊಳ್ಳೋಣ ಅಂತ ಹೇಳಿದ್ರೆ ಈ ಲಾಕ್ಡೌನ್ ಅನ್ನು ಸಮರ್ಪಕವಾಗಿ ಪಾಲನೆ ಮಾಡಬೇಕು ಯಾವುದೇ ಥರದ ಅನವಶ್ಯಕವಾಗಿ ತಿರುಗಾಡೋದಾಗಲಿ ಓಡಾಟ ಮಾಡೋದಾಗಲಿ ಮಾಡಬಾರ್ದು ಸಾಮಾಜಿಕ ಅಂತರ ಕಾಯ್ಕೊಂಡು ಮಾಸ್ಕ್ ಕಡ್ಡಾಯವಾಗಿ ಬಳಸಿ ಆಮೇಲೆ ಸ್ಯಾನಿಟೈಸರ್ ಬಳಸಿ ಸ್ವಯಂ ಪ್ರೇರಿತವಾಗಿ ಮನೆಯಲ್ಲಿ ಹಾಗೂ ಇತರರಿಗೂ ಜಾಗೃತಿ ಮೂಡಿಸಿ ಯಾವುದೇ ಥರದ ಅನವಶ್ಯಕವಾಗಿ ಓಡಾಟ ಮಾಡದಂಗೆ ಒಂದು ಕೊರೋನಾ ತಡೆಯುವಲ್ಲಿ ತಾವೆಲ್ಲ ಶ್ರಮಿಸಬೇಕೆಂದು ನಾನು ನಮ್ಮ ಕುಡುತಿನಿ ಪೊಲೀಸ್ ಠಾಣೆ ಪರವಾಗಿ ಕೇಳ್ಕೊಳ್ತೀನಿ ಹಾಗೆ ಕಾರ್ಖಾನೆಗಳಿಗೆ ಹೋಗಲಿಕ್ಕೆ ಕಟ್ಟಡ ಕಾಮಗಾರಿ ಹಾಗೂ ಎಸೆನ್ಷಿಯಲ್ ಸರ್ವಿಸಸ್ಗೆ ಅವಕಾಶ ಸರ್ಕಾರ ಕೊಟ್ಟಿದೆ ಅದು ಸಂಬಂಧಪಟ್ಟರು ಮಾತ್ರ ನಿಯಮಾನುಸಾರ ಕೋವಿಡ್ ನಿಯಮ ಪಾಲನೆ ಮಾಡಿಕೊಂಡು ತಾವು ಸಂಚರಿಸಬೇಕು ಅದರ ಹೊರತಾಗಿ ಅನಾವಶ್ಯಕವಾಗಿ ಯಾರೂ ಕೂಡ ಯುವಕರಾಗಿರ್ಬೋದು ವೃದ್ಧರಾಗಿರ್ಬೋದು ಹೊರಗಡೆ ಬರದಂಗೆ ಮನೆಯಲ್ಲೇ ಇದ್ದು ಈ ಕೊರೋನಾ ಚೈನ್ ಬ್ರೇಕ್ ಮಾಡಲಿಕ್ಕೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಒಂದು ಉತ್ತಮವಾದ ಒಂದು ಸಹಕಾರ ನೀಡಿ ಕಳೆದ ವರ್ಷ ಏನು ಸಹಕಾರ ನೀಡಿದ್ರೆ ಈ ವರ್ಷ ಕೂಡ ನಮ್ಮ ಕುಡುತಿನಿ ಪಟ್ಟಣಕ್ಕೆ ಹಾಗೂ ನಮ್ಮ ರಾಜ್ಯಕ್ಕೆ ನೀವು ಸಹಕಾರ ಮಾಡಬೇಕು ಕೊರೋನಾ ಮುಕ್ತ ಕುಡುತಿನಿ ಜೊತೆಗೆ ಕೊರೋನಾ ಮುಕ್ತ ನಮ್ಮ ಭಾರತ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿಂದಲೇ ಪ್ರಾರಂಭ ಆಗಬೇಕು ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ಕಾರ್ಯಕ್ಕೆ ಹೋಗಬೇಕಾದ್ರೆ ಕಡ್ಡಾಯವಾಗಿ ತಾವು ಮಾಸ್ಕನ್ನು ಬಳಸಬೇಕು ಸ್ಯಾನಿಟೈಸರ್ ಬಳಸಬೇಕು ಹಾಗೂ ಸಮಾಜ ಅಂತರ ಕಾಯ್ಕೊಂಡು ಆದಷ್ಟು ಮನೆಯಲ್ಲಿರೋಕ್ಕೆ ಪ್ರಯತ್ನ ಪಡಿ ಅನಾವಶ್ಯಕವಾಗಿ ಯಾರು ಹೊರಗಡೆ ಬರೋದು ಬೇಡ ಏನಾದರೂ ನಿಮಗೆ ತರಕಾರಿ ರೇಷನ್ ತೊಗೋಬೇಕಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆಯಿಂದ 9-10 ಗಂಟೆವರೆಗೆ ಸರ್ಕಾರ ನಿಮಗೆ ಅವಕಾಶ ಕಲ್ಪಿದೆ ಇಷ್ಟು ಒಳಗಡೆ ನೀವು ತೊಗೊಂಡು ನಿಮ್ಮ ಮನೆಯಲ್ಲಿ ಸೇರ್ಕೊಳ್ಳಿ ಅದಲ್ಲದೆ ಬೇರೆ ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ನೀವು ಬರಬೇಡಿ ತುರ್ತು ಸೇವೆಗಳಿದ್ದರೆ ನೀವು ಕೂಡಲೇ ನಮಗೆ ಸಂಪರ್ಕ ಮಾಡಿ ಅಥವಾ ಈ ಮೂಲಕ ಈಗ ನಾಳೆಯಿಂದ ನಾವೊಂದು ಕೆಲವು ವಾಲಂಟಿಯರ್ಸ್ನ ನೇಮಕ ಮಾಡಿಕೊಂಡು ನಮ್ಮ ಸಾರ್ವಜನಿಕ ಸಹಾಯಕ್ಕೆ ನಾವು ಪ್ರಯತ್ನ ಪಡ್ತೇವೆ ಸಾರ್ವಜನಿಕರು ಒಂದು ಉತ್ತಮ ಸಹಕಾರ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಸಾರ್ವಜನಿಕರು ಯಾವುದೇ ಒಂದು ನಿರ್ಲಕ್ಷ್ಯ ತೋರಿ ಅಥವಾ ಯಾವುದೇ ಒಂದು ಬೇಜವಾಬ್ದಾರಿತನದಿಂದ ಅನಾವಶ್ಯಕವಾಗಿ ಹೊರಗಡೆ ತಿರುಗಾಡುವುದು ಹರಟೆ ಹೊಡೋದು ಸಾಮಾಜಿಕರ ಅಂತರ ಕಾಯ್ದುಕೊಳ್ಳದೆ ಅಲ್ಲಿ ಇಲ್ಲಿ ಗುಂಪು ಗುಂಪಾಗಿ ಕೂಡ್ಕೊಂಡ್ರೆ ಮಾನ್ಯ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿ ಆದೇಶದಂತೆ ವಿಪತ್ತು ನಿರ್ವಹಣಾ ಕಾಯ್ದೆ ಹಾಗೂ ಪ್ಯಾಂಡಮಿಕ್ ಆ್ಯಕ್ಟ್ ಅಡಿಯಲ್ಲಿ ಹಾಗೂ 188 IPC ಅಡಿಯಲ್ಲಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರ ಮೇಲೆ ಪ್ರಕರಣ ದಾಖಲಾಗುತ್ತದೆ ನಿರಂತರವಾಗಿ ನೋಡ್ತಾ ಇರಿ ಪ್ರಕೃತಿ ನ್ಯೂಸ್ ಚಾನಲ್ ನಮ್ಮ ನಡೆ ಸತ್ಯದ ಕಡೆ